ಹಾಯ್ ಫ್ರೆಂಡ್ಸ್, ಸ್ವಲ್ಪ ಎರರ್ ಬರ್ತದೆ, ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ಒಮ್ಮೆಗೆ ಓಪನ್ ಮಾಡೋಣ, ವೆಬ್ಸೈಟ್ ಓಪನ್ ಮಾಡೋಣ, ಸ್ವಲ್ಪ ಎರರ್ ಬರ್ತದೆ, ಗಾಬ್ರಿಯಾಗಕ್ಕೆ ಹೋಗ್ಬೇಡ್ರಿ. ಈಗ ಬರಲಿಲ್ಲ ಅಂದರೆ ಇನ್ನೂ ಒಂದು ಅವರ್ ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೌನ್ಲೋಡ್ ಮಾಡ್ಕೊರಿ. ಒಮ್ಮೆಗೆ ಗಾಬ್ರಿಯಾಗಿ ಇಷ್ಟು ಮಿಸ್ಸಸ್ ಮಾಡಿದ್ರೆ ಒಮ್ಮೆಗೆ ಅದೇನೂ ಆಗೋದಿಲ್ಲ, ನಿಮ್ಮ ರಿಸಲ್ಟ್ ಬಂದಿರೋದೇ ಮಾಡತ್ತಿಲ್ಲ, ಏನಿಲ್ಲ, ಸಿಂಪಲ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಇದೆ, ಗಾಬ್ರಿಯಾಗಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಎರರ್ ಬರುತ್ತೆ, ಯಾಕಂದರೆ ಎಲ್ಲರೂ ಒಮ್ಮೆಗೆ ಓಪನ್ ಮಾಡೋಣ, ಅದು ಎರರ್ ತೋರಿಸುತ್ತೆ. ಕಂಪ್ಲೀಟ್ ನಿಮ್ಮ ಏನು ಇಲ್ಲಿ ಡೀಟೇಲ್ಸ್ ಕೇಳಿದಾರಲ್ಲ, ಡೀಟೇಲ್ಸ್ ಕರೆಕ್ಟಾಗಿ ತುಂಬಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಿಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಕೆಲವೊಬ್ಬರಿಗೆ ಓಪನ್ ಆಗ್ತಾ ಇಲ್ಲ ಅಥವಾ ಡೌನ್ಲೋಡ್ ಆಗ್ತಾ ಇಲ್ಲ ಅಂದರೆ ಪ್ರಾಬ್ಲಮ್ ಕ್ರಿಯೇಟ್ ಹೊರತೈತೆ, ನಿಮ್ದೇನಿಲ್ಲ. ಸ್ವಲ್ಪ ವೇಟ್ ಮಾಡಿರಿ, ಎಲ್ಲರೂ ಓಪನ್ ಮಾಡೋಣ, ಸರ್ವರ್ ಬಿಸಿ ಬರುತ್ತೆ. ಓಕೆನಾ?